ಗುಬ್ಬಿ ತಾಲೂಕಿನ ಹೊದಲೂರು ಗ್ರಾಮದಲ್ಲಿ ಸರ್ಕಾರಿ ಶಾಲೆ ಹಾಗೂ ರಸ್ತೆ ಕಾಮಗಾರಿಗೆ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುದ್ದಲಿ ಪೂಜೆ ಮಾಡುವುದರ ಮೂಲಕ ನೆರವೇರಿಸಿದರು. ಮುಂದಿನ ಚುನಾವಣೆಯಲ್ಲಿ ರಾಷ್ಟ್ರೀಯ ಪಕ್ಷಕ್ಕೆ ಹೋಗುವುದು ನಿಶ್ಚಿತ. ಜನವರಿ ಕಳೆದ ನಂತರವೇ ನನ್ನ ತೀರ್ಮಾನ ಮಾಡುತ್ತೇನೆ. ನನ್ನ ಕಾರ್ಯಕರ್ತರು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಂಘಟನೆ ಮಾಡುತ್ತಿದ್ದು ಅದನ್ನು ಅವರು ಮುಂದುವರಿಸುತ್ತಾರೆ. ನಾನು ಹೆಚ್ಚಿನ ಅನುದಾನವನ್ನು ತಂದು ಅಭಿವೃದ್ಧಿ ಕೆಲಸವನ್ನು ಮಾಡುತ್ತಿದ್ದೇನೆ ಎಂದರು. ಮನೆ ಮನೆ ಕುಡಿಯುವ ನೀರಿನ ಒಂದು ಕಾರ್ಯಕ್ರಮ ಮತ್ತು 4 ಶಾಲಾ ಕೊಠಡಿಗಳಿಗೆ 1 ವರ್ಷ ಕೋಟಿ ಮತ್ತು ಇದು ಕಾಂಪೌಂಡ್ಗೆ ಸೇರಿಸಿ 1 ಕೋಟಿ ಹಾಕಿದ್ವಿ. ಅದರ ಮೊದಲು ಪೂಜೆ ಮತ್ತು ಕಡಬದಲ್ಲಿ 2 ಶಾಲಾ ಕೊಠಡಿಗಳು, ಆಮೇಲೆ ಬಣ್ಣಳ್ಳಿ 50 ಲಕ್ಷ ರೂಪಾಯಿ ಕಾಂಕ್ರೀಟ್ ರಸ್ತೆಗೆ ಹಾಕಿದ್ದೀವಿ ಮತ್ತು 80 ಲಕ್ಷ ರೂಪಾಯಿ ಮನೆ ಮನೆ ಕುಡಿಯುವ ನೀರು ಯೋಜನೆಗೆ ಹಾಕಿದ್ದೀವಿ. ಅದು ಮನೆ ಮನೆ ಕುಡಿಯುವ ನೀರು ಯೋಜನೆ ಮಾಡಿ ಕಾಂಕ್ರೀಟ್ ಮಾಡ್ತಕ್ಕಂಥದ್ದನ್ನ ಇವತ್ತು ಪೂಜೆ ಮಾಡ್ತೀವಿ ಎಲ್ಲ ಒಂದು ಕಡೆ. ಇನ್ನು ಸಂಸದ GS ಬಸವರಾಜುಗೆ 60 ವರ್ಷ ಆಗಿದೆ. ಅವರಿಗೆ ಅರುಳ ಮರುಳೋ ಶುರುವಾಗಿದ್ದು ಹೇಗೂ ಬೇಕೋ ಹಾಗೆ ಮಾತನಾಡುತ್ತಾರೆ. ಜಲ ಜೀವನ ಯೋಜನೆಯು ಕೇಂದ್ರ ಸರ್ಕಾರದ್ದು ಮಾತ್ರವಲ್ಲದೆ ರಾಜ್ಯ ಸರ್ಕಾರ, ಗ್ರಾಮ ಪಂಚಾಯಿತಿ ಸೇರಿದಂತೆ ಹಲವು ಸಮ್ಮಿಶ್ರವಾದ ಯೋಜನೆಯಾಗಿದೆ. ಮಾತನಾಡುವುದನ್ನ ಸರಿಯಾಗಿ ಮಾತನಾಡಲಿ, ಅದನ್ನು ಬಿಟ್ಟು ಹೇಳಬೇಕು ಅದನ್ನು ಮಾತನಾಡುವುದು ನಿಲ್ಲಿಸಲಿ ಎಂದು ಸಂಸದರ ವಿರುದ್ಧ ಕಿಡಿಕಾರಿದರು. ಅವರೆಲ್ಲರೂ ವಯಸ್ಸಾಯಿತು ಮಾತಾಡ್ತಾರೆ, ಪಾಪ ಅವರೇನು ತಿಳುವಳಿಕೆ ಇಲ್ಲದರೆ ಮಾತಾಡ್ತಾರೆ. ಅರಳೋ ಮರಳೋ ಎಮ್ ಎಲ್ ಎರ್ಗಾನ ಬುದ್ಧಿ ಬೇಡ ಅಂತಾರೆ. ನೀವು ಇಲ್ಲಿ ಕೆಣಕ್ತೀರಾ ನಾನು ಹೇಳಲೇಬೇಕಾಗುತ್ತೆ ಅವ್ರು ಹೇಳೋದಕ್ಕೆ. ಅವರಿಗೆ ಕಾಮನ್ ಸೆನ್ಸ್ ಇಲ್ಲ. ಇದು ಯೋಜನೆ ಇರ್ತಕ್ಕಂಥದ್ದು 37% ಕೇಂದ್ರ ಸರ್ಕಾರ, 37% ರಾಜ್ಯ ಸರ್ಕಾರ, 15% ಗ್ರಾಮ ಪಂಚಾಯಿತಿ, 10% ವಂತಿಗೆ, ಸಾರ್ವಜನಿಕ ವಂತಿಗೆ ಮೇಲೆ ಈ ಯೋಜನೆಯನ್ನು ತಂದಿರ್ತಕ್ಕಂಥದ್ದು. ಎಲ್ಲಿಗೆ ಏನು ತಂದವ್ರೆ ಅಂತ ಹೇಳ್ಬಿಟ್ಟು ಎದ್ದು ತಿರುಗಾಡೋಕ್ಕೆ ಆಗಲ್ಲ ಸ್ವಾಮಿಗೆ. ಸುಮ್ಮನೆ ಸುಳ್ಳು ಹೇಳ್ಕೊಂತ ಇರ್ಕೊಂಡು ಇನ್ನಾದರೂ ಬಿಡ್ತಾರೆ ಅಂದರೆ ವಯಸ್ಸಾಯಿತು, ಇನ್ನಾದರೂ ಮರ್ಯಾದೆಯಿಂದ ಇರ್ತಾರೆ ಅಂತಂದರೆ ಇನ್ನೂ ಮರ್ಯಾದೆ ಕಳ್ಕೊಂತಾರೆ. ನಾವೇನು ಅನ್ನೋದು ಈ ವಯಸ್ಸಿಗೆ ನಮಗೆ ತಡ್ಕೊಂಡ್ಲಾರ್ದಲೆ ಯಾಕೆ ಮಾತಾಡ್ಬೇಕು ಅವೆಲ್ಲ. ನಾನು ಅವ್ರು ಮಾಡಿರೋದು ಎಲ್ಲ ನಾವು ಗುದ್ದಲೆ ಪೂಜೆ ಮಾಡಿದರೆ ನಾನು ಅದಕ್ಕೆ ನಾನು ಜವಾಬ್ದಾರಿ. ಅವ್ರು ಹೇಳಿದ್ದು ನಾನು ಹೊಣೆ ಹಾಕ್ತೀನಿ. 300 ಕೋಟಿ ತಂದು ಎಲ್ಲಿ ಮಾಡ್ಯವ್ರೆ, ಎಲ್ಲಿ ಕಿಸ್ತವ್ರೆ? ಈಗ ನಾನು ಹೆಬ್ಬೂರು ರಸ್ತೆ ಗುದ್ದಲಿ ಪೂಜೆ ಮಾಡಿದೆ, 5 ಕೋಟಿದ ಇದು ಟಾರ್ ಆಗ್ತಾವ್ರೆ. ಈಗ ಇದು ಇದ್ರದ್ದು ಯಾವುದು ನೇರ್ಲೆಕ್ಕೇರದು ಮಾಡಿದೆ, ಈಗ ಅದಕ್ಕೆ ಟಾರ್ ಆಗ್ತಾವ್ರೆ. ನಾನು ಯಾವ ಗುದ್ದಲಿ ಪೂಜೆ ಮಾಡ್ತೀನೋ ಅವು ಮಾಡ್ತೀವಿ. ಎಲ್ಲಿಗೆ ತಂದವ್ರು 300 ಕೋಟಿ? ಅದು ಬೇಕಲ್ವಾ? ಸುಮ್ಮನೆ ಅಲ್ಲೆಲ್ಲ ಹೇಳ್ತಾರೆ ಮಾಧುಸ್ವಾಮಿ ಹಂಗೆ ಹಿಂಗೆ ಅಂತಾರೆ. ಎರಡೋ ಮರಳೋ ಅಲ್ವಾ ಅವ್ರಿಗೆ? ಅಲ್ಲಿ ಹೇಳ್ತಾರೆ 1200 ಕೋಟಿ, 1000 ಕೋಟಿ, 1300 ಕೋಟಿ ಎಲ್ಲ ಐತೆ. 1300 ಕೋಟಿ ಯಾಕೆ ಹೇಳ್ಕೊಂತಿರ್ತಾನೆ ನೀವಯ್ಯ? ಅದೇ ಯಾರನ ಉಗಿದ್ರೆ ಉಗಿಸ್ಕೊಂಡು ಕೋತಿ ಮಕ ಮಾಡ್ದಂಗೆ ಮಾಡ್ಕೊಳ್ತಾರೆ. ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸೋಮಶೇಖರ್, ಸದಸ್ಯರಾದ ಶಿವಪ್ಪ, ಶ್ರೀನಿವಾಸ್, ಪುಟ್ಟಸ್ವಾಮಯ್ಯ ಸೇರಿದಂತೆ ಇತರರು ಹಾಜರಿದ್ದರು. ಪ್ರಸನ್ನ ದೊಡ್ಡಗುಣಿ, ಅಮೋಕ್ ಟಿವಿ, ಗುಬ್ಬಿ.